ನಿಂತ್ಕೊಳ್ಳಿ. ಏನಾಯ್ತು? ಅವಳು ನನ್ನ ಹತ್ರ ಮಗುವಿಗೆ ಪ್ರಜ್ಞೆ ತಪ್ಪಿದೆ. ಅಲ್ಲ, ಮುಂದೆ ಯಾವ ವೈದ್ಯರಿದ್ದಾರೆ ಅಂತ ಅವ್ರು ಹಾಗೆ ಓಡೋಗ್ತಿದ್ದಾರೆ? ಅಲ್ಲಿ ಮುಂದೆ ನದಿ ಇದೆ, ಮುಳುಗ್ಸಕ್ ಹೋಗ್ತಿದ್ದಾರೆ. ಏನ್ ಹೇಳ್ತಿದ್ದೀರಾ ತಾಯಿ ನೀವು? ಮಗುಗೆ ಹಾವು ಕಚ್ಚಿದೆ, ಮಗುನ ನದಿಯಲ್ಲಿ ಮುಳುಗ್ಸಿಟ್ಟಿದ್ರೆ ಜೀವ ಬರುತ್ತಂತೆ, ಅದಕ್ಕೆ ಹೋಗ್ತಿದ್ದಾರೆ. ಹೀಗೆ ಆದ್ರೆ ಮಗು ಉಳಿಯಲ್ಲ, ಸತ್ತು ಹೋಗುತ್ತೆ. ತಾಯಿ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ತಾಯಿ ಗಂಗಾ ಮಾತೆ, ತಾಯಿ ಗಂಗಾ ಮಾತೆ. ನಿಲ್ಲು ತಾಯಿ, ನಿಲ್ಲು. ತಾಯಿ ಗಂಗಾ ಮಾತೆ, ತಾಯಿ ಗಂಗಾ ಮಾತೆ. ನಿಲ್ಲು ತಾಯಿ, ನಿಲ್ಲು. ಗಂಧ ನಿನ್ಗೇನ್ ಆಗಕ್ ಬಿಡಲ್ಲ, ಗಂಧ ಗಂಧ ನಿನ್ಗೇನ್ ಆಗಕ್ ಬಿಡಲ್ಲ, ಗಂಧ. ತಾಯಿ ಗಂಗಾ ಮಾತೆ, ತಾಯಿ ಗಂಗಾ ಮಾತೆ. ನಿನ್ನ ಜೀವ ಜಲ ಅಂತಾರೆ, ನಿನ್ನ ಸಂಜೀವಿನಿ ವಾಲಿಸ್ತಾರೆ. ದಯ ಮಾಡಿ ನನ್ನ ಗಂಧನನ್ನ ಉಳಿಸಿ ಕೊಡು, ದಯ ಮಾಡಿ ನನ್ನ ಗಂಧನನ್ನ ಉಳಿಸಿ ಕೊಡು. ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ? ಕೊಡಿ ನಿಮ್ಮ ಮಗು. ದಯವಿಟ್ಟು ಸುಮ್ಮನೆ, ನಿಮ್ಮ ಮಗುಗೆ ಏನೂ ಆಗೋದಿಲ್ಲ. ಅಯ್ಯ ನನ್ನ ಮಾತು ಕೇಳಿ, ಹಾವು ಕಚ್ಚಿರೋದಲ್ಲಿ ಬಟ್ಟೆ ಕೊಟ್ಟು ಚಾಮರ, ಎಲ್ಲಾದ್ರೂ ಆಡ್ಸೋಕೆ ಸೊಪ್ಪು ಸಿಗುತ್ತಾ ಅಂತ ಹುಡ್ಕೊಂಡ್ ತಗೊಂಡು ಇಲ್ಲೆಲ್ಲ ಆಡ್ಸೋಕೆ ಸೊಪ್ಪು ಸಿಗುತ್ತೆ ಮತ್ತೆ ಚಾಮರ. ಈಗ ಅಷ್ಟೆಲ್ಲ ಸಮಯ ಆಯ್ತು, ಇದು ಮಗು ಜೀವದ ಕಷ್ಟ, ಬೇಗ ಹುಡ್ಕೊಂಡ್ ತಗೊಂಡು. ಚಾಮರ ಸ್ವಾಮಿಗಳೇ ಬನ್ನಿ, ಹುಡ್ಕಣ ಬನ್ನಿ. ದಾರಿ ಬಿಡಿ. ಶಿವಣ್ಣ, ಮಹಾಮಹಿಮರಿಗೆ ವೈದ್ಯ ಪದ್ಧತಿ ಎಲ್ಲ ಗೊತ್ತಾ? ಯಾವ್ದು ಸೊಪ್ತರೋಕ್ ಹೇಳಿದ್ರು? ಹೌದೌದು ಸಿದ್ಲಂಗನ್ಗೆಲ್ಲ ಗೊತ್ತು.